ಕೂತ್ಬೇಡಿ ಹೊರಗಡೆ. ಏನಾಗ್ಬೇಕು ಮಲ್ಕೊಳ್ಳೋದು. ಸೈನಿಕರೇ, ನಿಶ್ಚಯಕ್ಕೆ ವಿಳಂಬವಾಯಿತು. ಜೊರಗಡೆ, ನಾವು ಈತನ ಆಶ್ರಮಕ್ಕೆ ಹೋದಾಗ ಈತ ಮೌನ ವ್ರತದಲ್ಲಿದ್ದಾನೆ. ನಾಳೆ ಸಂಜೆವರೆಗೂ ಯಾರೊಡನೆಯೂ ಮಾತನಾಡುವುದಿಲ್ಲವನು. ನಾವು ಎಷ್ಟೇ ಬಲವಂತ ಮಾಡಿದರೂ ತುಟ್ಟಿ ಎರಡು ಮಾಡಲಿಲ್ಲ. ನಿನಗೆ ಗಲ್ಲು ಶಿಕ್ಷೆ ವಿಧಿಸುತ್ತೇವೆ ಅಂದ್ರೆ ಸುಮ್ಮನೆ ನಕ್ಕಾನೆ. ನಮಗೇನೋ ಇವನು ಕುಚ್ಚನಂತೆ ತೋರುತ್ತಾನೆ. ಅವನ ಅಪರಾಧವನ್ನು ನನಗೆ ತಿಳಿ ಹೇಳಿ. ಏ ಸುಳ್ಳ ಸನ್ಯಾಸಿಯೇ, ನಗಬೇಡ, ಮಾತಾಡು, ಮಾತಾಡು. ನೀನು ನಮ್ಮ ರಾಜ್ಯದ ಜನರಿಗೆಲ್ಲ ಸೋಂಬೇರಿಗಳಾಗಿ ಬಾಳಿ ಅಂತ ಉಪದೇಶ ಮಾಡ್ತಾ ಇದೆಯ. ನಿನ್ನ ಉಪದೇಶ ಕೇಳ್ಕೊಂಡು ಅಕ್ಸಾಲಿಗ ಕೆಲಸ ಮಾಡೋದು ಬಿಟ್ಟು ಸರಿಯಾದ ಕೆಲಸ ಮಾಡ್ತಾ ಇವಳು ಮೂಗುತಿ ಸರಿಯಾದ ಸಮಯ ಕೊಡ್ಲಿಲ್ಲ. ಇದರಿಂದ ಆ ಮೂಗುತಿ ಮಾಡಿಸ್ಕೊಳ್ಳೋಕೆ ಬರೋ ಹುಡುಗಿ ಪದೇ ಪದೇ ಆ ರಸ್ತೆಯಲ್ಲಿ ಓಡಾಡಿ ಕೂಲಿ ಕಾರನ್ ಕಣ್ಣಿಗೆ ಬಿದ್ದು ಅವನು ಗೋಡೆ ಸರಿಯಾಗಿ ಕಟ್ಟಿದ ಹಾಗೆ ಮಾಡಿ ಕನ್ನ ಹಾಕಕ್ಕೆ ಬಂದು ಕಳ್ಳದ ಮೇಲೆ ಆ ಗೋಡೆ ಬಿದ್ದು ಅವನು ಸತ್ತ. ಈಗ ನೀನು ಆ ಅಕ್ಕ ಸಾಲಿಗನಿಗೆ ಮಾಡಿದ ಉಪದೇಶದಿಂದ ಕಳ್ಳ ಸತ್ತ ಕಾರಣ ನಿಂದ ಕಲ್ಲು ಶಿಕ್ಷೆ ವಿಧಿಸಲಾಗಿದೆ. ಸನ್ಯಾಸಿ, ಸನ್ಯಾಸಿ, ಏನಿಲ್ಲ ಸತ್ತ ನಿಮ್ಮ ಅಣ್ಣನಿಗೆ ಮಾತನಾಡಲು ಬರುತ್ತಿದ್ದೆ. ಬಹಳ ಚೆನ್ನಾಗಿ ಬರ್ತಿದ್ದೆ ಮಂತ್ರಿಗಳೇ. ಹಾಗಾದ್ರೆ ಈತನನ್ನು ಕೊಲ್ಲಲು ಸಾಧ್ಯವಿಲ್ಲ. ಮಾಡಬೇಡಿ, ಹಾಗೆ ಸಾಧ್ಯವಿಲ್ಲ. ಬಿಡ ಸನ್ಯಾಸಿ, ಮಾತನಾಡದೆ ಮೌನವಾಗಿದ್ದು ಪ್ರಾಣಾಪಾಯದಿಂದ ಬಚಾವಾದೆ ಅನ್ಕೋಬೇಡ. ಬಚಾವಾಗಬೇಕು ಅಂದ್ರೆ ನನಗೆ ಸ್ವಲ್ಪ ಮೊದಲೇ ಹಲ್ಲುಗಳು ಅಲ್ಲಾಡುತ್ತಿವೆ, ಎರಡು ಮುಗಿಲಿತು. ಇವರಿಗೆ ಮಾತನಾಡಲು ಬರುತ್ತದೆ, ಇದಕ್ಕೆ ಬೇಕಿರುವುದು ಸಾಕು ತಾನೆ. ಇವನು ಮಾತನಾಡುವುದನ್ನು ನೀನು ನೋಡಿದ್ದೀಯ? ಓಹೋ, ಬೇಕಾದಷ್ಟಲ್ಲಿ ನೋಡಿದ್ದೀನಿ ಬಿಡಿ. ಬಗ್ಗೆ ಅವ್ರು ಮಾತಾಡೋದು ನೀನು ನೋಡಿದ್ಯಾ? ನೋಡಿದ್ದೀನಿ. ಅಯ್ಯೋ ಮಂತ್ರಿಗಳೇ, ಭಲೆ ಭಲೆ, ಅನ್ಯಾಯವಾಗಿ ಈ ಕಪಟ ಸನ್ಯಾಸಿಯನ್ನು ಬಿಟ್ಟು ಬಿಡುತ್ತಿದ್ದಾನಲ್ಲ. ನಿಮ್ಮಿಲ್ಲದಿದ್ದರೆ ಎಂತಹ ಅನರ್ಥವಲ್ಲ. ಹೌದು ಬರೇ, ಹೌದು. ಸನ್ಯಾಸಿಗಳೇ, ಗಲ್ಲಿ ಶಿಕ್ಷೆಗೆ ಗುರಿಯಾಗಿ ಸೈನಿಕರೇ ಗಲ್ಲಿಗೇರಿಸಿದ್ದಾನನ್ನು. ಎಂತಹ ಅನರ್ಥವಾಗ್ತದೆ! ಒಬ್ಬ ಮಹಾತ್ಮನನ್ನು ಗಲ್ಲಿಗೇರಿಸುತ್ತಿದ್ದಾರಲ್ಲ, ಇನ್ನು ಈ ರಾಜ್ಯವನ್ನು ಆ ದೇವರೇ ಕಾಪಾಡಬೇಕು. ಹೀಗೆ ಗಮನಿಸುತ್ತಿದ್ದಾರೆ, ನನಗರಿಯದು ನನಗರಿಯದು.
ಗುಟ್ಟೆ. ಅದೇನದು ಗುಟ್ಟು? ರಾಜ ನಿನಗೆ ನಾನು ಈ ಗುಟ್ಟು ಹೇಳುವೆ, ಆದರೆ ನೀನು ನನ್ನ ಮನಲ್ಲಿ ಗಲ್ಲಿಗೆ ಹಾಕುವೆ ಹಾಕಿ ಹಾಕು ಹಾಕುವೆ ಎಂದು ಮಾತು ಕೊಡು. ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಅಲ್ಲ, ಈ ಸನ್ಯಾಸಿಯ ಒಬ್ಬನ ಪ್ರಾಣಕ್ಕಾಗಿ ನಿಮ್ಮೊಬ್ಬರನ್ನು ಕೊಲ್ಲುವುದಾದರೂ ಹೇಗೆ? ಸಾಧ್ಯವಿಲ್ಲ ಸಾಧ್ಯವೇ ಇಲ್ಲ. ಇಬ್ಬರನ್ನು ಕೊಲ್ಲುವುದು ಹೇಗೆ? ಓ, ತೋಚದೆ ಹೋಗಿದೆಯೇ? ಅಷ್ಟೇ ನೋಡಿದಿರಾ? ನೀವೇನಾದರೂ ಈ ಸನ್ಯಾಸಿಯನ್ನು ಕೊಂದಿದ್ದರೆ ನಿಮಗೆ 17 ವರ್ಷದ ವ್ಯಕ್ತಿಯನ್ನು ಕೊಂದ ಪಾಪ ಸುತ್ತಿಕೊಳ್ಳುತ್ತಿತ್ತು. ಪಾಪ ಸುತ್ತಿಕೊಳ್ಳುತ್ತಿತ್ತೆ, ಅದು ಹೇಗೆ? ಪ್ರಭು, ಈ ಸನ್ಯಾಸಿಯ ವಯಸ್ಸು 60 ವರ್ಷ. 63 ವರ್ಷದ ಕಳ್ಳನ ಕಾರಣಕ್ಕೆ 60 ವರ್ಷದ ಸನ್ಯಾಸಿಯನ್ನು ಕೊಂದಿದ್ದರೆ 60ರಲ್ಲಿ 43 ಕಳೆದರೆ ಅಂದರೆ 17 ವರ್ಷದ ವ್ಯಕ್ತಿಯನ್ನು ನೀವು ಕೊಂದಂತಾಗುತ್ತದೆ. ಅಲ್ಲ, ಅನ್ಯಾಯವಾಗಿ ಒಬ್ಬ 17 ವರ್ಷದ ವಯಸ್ಸಿನ ಒಳಿತಾಯಿತು. ಅದಕ್ಕೆ 23 ವರ್ಷದ ನನ್ನನ್ನು ಕೊಂದು 20 ವರ್ಷದ ಇವನನ್ನು ಕೊಂದರೆ ಅಂದರೆ 23 ಕೋಡಿ 43 ವರ್ಷವಾಗಿ ಸರಿಯಾದ ನ್ಯಾಯ ಒದಗಿಸಿದಂತಾಗುತ್ತದೆ. ನಿಜ 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 ನಿಜ. ಹಾಗಾದ್ರೆ ಅದೇನು ಗುಟ್ಟು ಇದೆ ಇಲ್ಲಿ? ಅಲ್ಲ, ಆ ಗುಟ್ಟು ಏನು? ಏನು ಗುಟ್ಟು ಹೇಳು, ಅದೇನು ಗುಟ್ಟು ಹೇಳ್ತೇನೆ ಇಲ್ಲ? ಅದು ಗುಟ್ಟು ರಾಜ ನಿನಗೆ ನಾನು ಈ ಗುಟ್ಟು ಹೇಳುವೆ, ಆದರೆ ನೀನು ನನ್ನನ್ನು ಮೊದಲು ಗಲ್ಲಿಗೆ ಹಾಕುವೆ ಎಂದು ಮಾತು ಕೊಡು. ಆಯ್ತಪ್ಪ, ನಿನ್ನನ್ನು ಮೊದಲು ಗಲ್ಲಿಗೆ ಹಾಕ್ತೀನಿ. ಏನಿದು ಗುಟ್ಟು? ಪ್ರಭು, ಈ ಸನ್ಯಾಸಿ ಮಹಾ ಮಹಾತ್ಮರು. ಅವರು ಯಾವ ಊರಿನ ಸ್ಮಶಾನಕ್ಕೆ ಕಾಲಿರುವುದು ಆಗ ಆ ಊರಿನಲ್ಲಿ ಮೊದಲ ವ್ಯಕ್ತಿ, ಮುಂದಿನ 7 ಜನ್ಮಕ್ಕೂ ಆ ರಾಜ್ಯದ ರಾಜನಾಗಿಯೂ ನಂತರ ಆ ಊರಿನ ಮಹಿಳೆಯಾಗಿಯೂ ಇರುತ್ತಾರೆ. ನೋಡಿದಿರಾ ಗುರುಗಳೇ, ಇವರು ಎಂಥ ಪ್ರಚಂಡರಿದ್ದಾರೆ! ಬೇಗನೆ ಸತ್ತು ನಿಮ್ಮ ರಾಜ್ಯವನ್ನು ಕಸಿದುಕೊಳ್ಳುವುದಂಚು. ಎಲ್ಲಾ ಕಿರಾಡಿ ಬ್ರಾಹ್ಮಣರ ಕಪಟತನದಿಂದ ಯುದ್ಧ ಮಾಡದೆ ಸೈನ್ಯ ಕಟ್ಟದ ಇಡೀ ನನ್ನ ರಾಜ್ಯವನ್ನು ಕಬಳಿಸುವ ಸಂಚೆ ಎಂತಹ ಅನರ್ಥವಾಗುತ್ತಿತ್ತು! ನನ್ನ ಕೈಯಾರೆ ನನ್ನ ಇಡೀ ರಾಜ್ಯವನ್ನು ಹಾಳು ಬ್ರಾಹ್ಮಣರಿಗೆ ಧಾರೆ ಎರೆದು ಕೊಟ್ಟು ಬಿಡುತ್ತಿದ್ದೇನೆ. ಸೈನಿಕರೇ, ಏನು ನೋಡುತ್ತೀರಿ? ಇಳಿಸಿದವನನ್ನು ನನ್ನನ್ನು ಗಲ್ಲಿಗೇರಿಸಿ. ಆಗದು ಒಳ್ಳೇದಾಯ್ತು, ನಾನೇ ರಾಜ್ಯದ ಒಡೆಯ. ಹೊರಗಡೆ ಈಗ ನೀವು ಸತ್ತರೆ ಒಂದು ಮಹಾ ಅನರ್ಥವಾಗುತ್ತದೆ. ಅನರ್ಥವೇ? ಏನಲ್ಲ, ಸಾಯಿರಿ. ನೀವು ಸತ್ತ ನಂತರ ನಿಮ್ಮ ಹಿಂದೆ ಒಬ್ಬ ಮೂರ್ಖ ಸತ್ತರೆ, ಅವನು ಮತ್ತೆ ಅವನೊಬ್ಬ ಮೂರ್ಖ ಮಂತ್ರಿ ಆಗಿ ಆ ಮಂತ್ರಿಯೊಡನೆ ಈ ಮೂರ್ಖರಂತೆ ರಾಜ್ಯವಾಡಬೇಕಾಗುತ್ತದೆ. ಆದ್ದರಿಂದ ನೀವು ಸತ್ತ ತಕ್ಷಣ ಈ ನಿಮ್ಮ ಮಂತ್ರಿಯನ್ನು ಗಲ್ಲಿಗೇರಿಸಿದರೆ ಆ ಇನ್ನು 7 ಜನ್ಮಕ್ಕೂ ಈ ಮಂತ್ರಿಯೇ ನಿಮಗೆ ಮಂತ್ರಿಯಾಗಿ ಈ ರಾಜ್ಯವನ್ನು ಬಹಳ ಸುಖದಿಂದ ಅಳುವಂತೆ ಇಲ್ಲ ಇಲ್ಲ ಕ್ಷಮಿಸಿ ಅಳುವಂತೆ ಮಾಡುತ್ತಾರೆ. ಎಂತ ಬುದ್ಧಿವಂತನೆಯ ನೀನು, ಎಂತ ಬುದ್ಧಿವಂತ! ನಿನ್ನ ಸಲಹೆಯಿಂದ ಮತ್ತೆ ನನ್ನ ಆತ್ಮೀಯ ಮಂತ್ರಿಯನ್ನೇ ಮಂತ್ರಿಯನ್ನಾಗಿ ಪಡೆಯುವ ಅವಕಾಶ ಬಂದಿತ್ತು. ಇದಕ್ಕಾಗಿ ನಿನಗೆ ಕೊಡುವ ಉಡುಗೊರೆ ಏನಿರುತ್ತೆ? ಏನೇ ಪ್ರಭು, ನನ್ನ ಇಡೀ ರಾಜ್ಯವನ್ನು ನಿನಗೆ ಕೊಟ್ಟು ಬಿಡುತ್ತೇನೆ. ನೀನೇ ರಾಜ್ಯದ ಒಡೆಯ. ನೋಡು, ಇನ್ನು ಮುಂದೆ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಸುಖದಿಂದ ಬಾಳಬೇಕು. ಮಂದಿರಗಳಾಗಿ, ಉದ್ಯಾನವನಗಳಾಗಿ, ಕ್ರೀಡಾರಂಗಗಳಾಗಿ, ದೇವಸ್ಥಾನಗಳು ದೇವಸ್ಥಾನಗಳಾಗೆ ಉಳಿಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಅಪ್ಪಣೆ ಪ್ರಭು. ಸರಿ, ಪ್ರಜೆಗಳೇ ಚಿಂತಿಸಬೇಡಿ, ನಾನು ಮತ್ತು ನನ್ನ ಆತ್ಮೀಯ ಮಂತ್ರಿ ಈಗ ಸಾಯುತ್ತೇವೆ. ಚಿಂತಿಸಬೇಡಿ.
ನಾಟಕದ ಪಾತ್ರ ಪರಿಚಯ. ರಾಜನ ಪಾತ್ರದಲ್ಲಿ ಚಿರಂಜೀವಿ ಅನಂತ ಪದ್ಮನಾಭ್. ಕೋತವಾಲನ ಪಾತ್ರದಲ್ಲಿ ಚಿರಂಜೀವಿ ರವೀಂದ್ರ ಶಾಸ್ತ್ರಿ. ಉಪ್ಪಾರನ ಪಾತ್ರದಲ್ಲಿ ಕೇವಲ 3.5 ಗಂಟೆಗಳಲ್ಲಿ ಈ ನಾಟಕವನ್ನು ಇಲ್ಲಿ ತರಬೇತಿ ಒಂದು ಮಾಡಿದ್ದು ಚಿರಂಜೀವಿ ಆರ್ ಡಿ ಶ್ರೀನಿಧಿ. ಅಕ್ಕ ಸಾಲಿಗನ ಪಾತ್ರದಲ್ಲಿ ಚಿರಂಜೀವಿ ರಮೇಶ. ಹುಡುಗಿಯ ಪಾತ್ರದಲ್ಲಿ ಕುಮಾರಿ. ಕುಮಾರಿ ರಮ್ಯಾ. ಕಳ್ಳಿಯ ಪಾತ್ರದಲ್ಲಿ ಕುಮಾರಿ ಭುವನ. ಅಕ್ಕ ಗೃಹಸ್ಥರ ಪಾತ್ರದಲ್ಲಿ ಚಿರಂಜೀವಿ ಅನಂತ. ಸನ್ಯಾಸಿಯಾಗಿ ಚಿರಂಜೀವಿ ವಿಜಯ್. ಬಾಲ ಸನ್ಯಾಸಿ ಒಂದಾಗಿ ಚಿರಂಜೀವಿ ವಿನಯ್. ಬಾಲ ಸನ್ಯಾಸಿ ಎರಡಾಗಿ ಚಿರಂಜೀವಿ ಅಭಿಜಿತ್. ಕಟುಕರಾಗಿ ಮೊದಲನೇ ಕಟುಕನಾಗಿ ಮಿಸ್ಟರ್ ಹೆಚ್ ರವಿ.
ಎರಡನೇ ಕಟಕನಾಗಿ ಮೊತ್ತ ಮೊದಲ ಬಾರಿಗೆ ರಂಗಮಂದಿರವನ್ನು ಏರಿರುವ ಚಿರಂಜೀವಿ ಹೇಮಂತ್ ಕುಮಾರ್, ನಂತರ ನಮ್ಮ ನಾಟಕದ ದೇವತೆ ದೇವರಾಗಿ ಅಭಿನಯಿಸಿದವರು ಯಮನಾಗಿ ಚಿರಂಜೀವಿ ಅಶೋಕ್ ಕುಮಾರ್, ಸೂತ್ರಧಾರದ ಪಾತ್ರದಲ್ಲಿ ಸೂತ್ರಧಾರ ಒಬ್ಬನಾಗಿ ಚಿರಂಜೀವಿ ಭರತ್ ಭೂಷಣ್, ಮತ್ತೊಬ್ಬ ಸೂತ್ರಧಾರನಾಗಿ ಚಿರಂಜೀವಿ ಮದನ್ ಮೋಹನ್, ನಂತರ ಪ್ರೇಕ್ಷಕರ ಮಧ್ಯೆ ಬಂದು ಕೊಂಚ ಕಿರಿಕಿರಿ ಮಾಡಿದವರು ಚಿರಂಜೀವಿ ಸುರೇಶ್ ಚಂದ್ರ. ಈ ನಾಟಕದ ನಿರ್ದೇಶನ ಸುಧೀಂದ್ರ ಸಾತ್ವಿ, ಕಳ್ಳಮಂತ್ರಿಯಾಗಿ ಚೋಳ ಸುಧೀಂದ್ರ ಸಾತ್ವಿ. ನಂತರ ಈ ನಾಟಕದಲ್ಲಿ ಹಾಡು ಬಂತಲ್ಲ, ಈ ಹಾಡನ್ನ ರಚಿಸಿದವರು ಚಿರಂಜೀವಿ ಆರ್ ಡಿ